ಮುಂದಿನ ವಾರ ಅಷ್ಟಮಿ ಹಬ್ಬ ಬರ್ತಾ ಇತ್ತು ಅದಕ್ಕೋಸ್ಕರ ನಾನಿವತ್ತು ಒಂದು ಅವಲಕ್ಕಿ ಇಡ್ಲಿ ಅಥವಾ ಕಡುಬನ್ನು ಯಾವ ರೀತಿ ಮಾಡೋದು ಪಳಾರಕ್ಕೆ ಅನ್ಕೊಂಡು ತೋರಿಸ್ತಾ ಇದ್ದೆ ಹಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ತುಂಬಾನೇ ಸುಲಭ ಈ ಅವಲಕ್ಕಿ ಕಡುಬು ಮಾಡುದು ನಾನಿಲ್ಲಿ ಒಂದು ಲೋಟ ಆಪಷ್ಟು ಅವಲಕ್ಕಿಯನ್ನು ಒಂದು ಗಂಟೆ ಹೊತ್ತು ಲಾಯ್ಕ್ ಮಾಡಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ನೀರನ್ನೆಲ್ಲ ಬಸ್ದು ತಗೊಂಡಿದ್ದೆ ಮೆತ್ತೆಗೆ ನೆಂದಿರ್ಕು ಇದನ್ನು ಲಾಯ್ಕ್ ಮಾಡಿ ಕ್ಯೂಚ್ ಕಣ್ಕು ಹುಡಿ ಹುಡಿ ಮಾಡ್ಕೊಂಡ್ಕು ಮಿಕ್ಸಿಗೆಲ್ಲ ಹಾಕಿರ್ಲಾಯ್ಕತಿಲ್ಲ ಅದೊಂಥರ ಹಿಟ್ಟು ಥರ ಹತ್ತು ಈ ಥರ ಇದ್ರೆ ಅದರಲ್ಲಿ ಸರಿ ಮಾಡಿ ಪುಡಿ ಮಾಡ್ಕೊಳ್ಲಕ್ಕ ಅಥವಾ ಕೈಯಲ್ಲ ಬೇಕಾದ್ರೆ ಕಿವಿಚಿ ಕಿವಿಚಿ ಪುಡಿ ಮಾಡ್ಕೊಳ್ಲಕ್ಕ ಕಡೆಗೆ ಇದಕ್ಕೆ ಒಂದು ಎರಡು ಟೇಬಲ್ ಚಮ್ಚಾಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೆ ಮೊಸರು ಹಾಕಿ ಸರಿ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಕೆ ಈ ರೀತಿ ನಾದಿನಾದಿ ಲಾಯ್ಕ ಮಾಡಿ ಮಿಕ್ಸ್ ಮಾಡ್ಕಾಣಕು ಉಂಡೆ ಕಟ್ಟಕ್ಕೆ ಬರ್ಕು ಆ ಹಾದದಲ್ಲಿ ನಾವು ಮೊಸರನ್ನ ಸೇರಿಸಿ ಕಲಸಿ ಇಟ್ಕು ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ತಯಾರು ಮಾಡ್ಕೊತ ಇದ್ದೆ ಒಗ್ಗರಣೆ ಸೌಟನ್ನು ಬಿಸಿ ಇಟ್ಕೊಂಡು ಒಂದು ಎರಡು ಟೇಬಲ್ ಚಮಚ ಅಪ್ಪಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೆ ಅದಕ್ಕೆ ಒಂದು ಎರಡು ಹಸಿ ಮೆಣಸನ್ನು ಹಾಕೊಂಡಿದ್ದೆ ತುಂಬಾ ಖಾರ ಇತ್ತು ಹಾಗೆ ಎರಡೇ ಹಸಿ ಮೆಣಸನ್ನು ಹಾಕೊಂಡಿದ್ದೆ ಹಾಗೆ ಒಂದು ಇಂಚು ಶುಂಠಿಯನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ ಹಸಿ ಮೆಣಸು ಶುಂಠಿ ಎಲ್ಲ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಬಾಡಿಸಿ ಹಾಕಿದರೆ ಆ ಕಡುಬಿನ ರುಚಿ ಪರಿಮಳ ಎರಡು ಲಾಯ್ಕತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಇದರೊಟ್ಟಿಗೆ ಸೇರಿಸಿ ಲಾಯ್ಕ ಮಾಡಿ ಬಾಡಿಸಿ ಕಲಸಿ ಇಟ್ಕೊಂಡ ಅವಲಕ್ಕಿ ಮಿಶ್ರಣಕ್ಕೆ ನಾವು ಇದನ್ನು ಹಾಯ್ಕೊಂಡ್ಕು ಈ ಥರ ಬಾಡಿಸಿ ಹಾಕಿದರೆ ರುಚಿ ಪರಿಮಳ ಎಷ್ಟು ಲೈಕ್ ಇರುತ್ತೆ ಅಂದ್ಕೊಂಡು ಒಂದ್ಸಲ ಮಾಡಿ ಕಾಣಿ ಅಕ್ಕಿ ಕಡುಬಿಗಾದರೂ ಹಾಗೆ ಈ ರೀತಿ ಎಣ್ಣೆಲಿ ಬಾಡಿಸಿ ಹಾಕಿದರೆ ತುಂಬಾ ಲೈಕ್ ಆಯ್ತು ಈಗ ಇದಕ್ಕೆ ರುಚಿಗೆ ಬೇಕಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೆ ಇದೆಲ್ಲ ಬಿದ್ದರೆ ಕಡುಬಿನ ರುಚಿ ಪರಿಮಳ ಭಾಳ ಲೈಕ್ ಆಯ್ತು ನೀವು ಬೇಕಾದರೆ ಕ್ಯಾರೆಟ್ ತುರಿ ಎಲ್ಲ ಇಷ್ಟೇ ಇದ್ದರೆ ಬೇಕಾದರೆ ಹಾಯ್ಕಂಡ್ಲಕ್ಕು ಇಲ್ಲದೇ ಇದ್ದರೆ ಹೀಗೆ ಲಾಯ್ಕ್ ಮಾಡಿ ಕಲಸಿ ಇದನ್ನು ಉಂಡೆಯನ್ನು ಕಟ್ಕೊಂಡು ಹೆಚ್ಚಾಗಿ ನವರಾತ್ರಿಗೆ ಶಿವರಾತ್ರಿಗೆ ಎಲ್ಲ ಮುಸ್ರೆ ತಿಂತಿಲ್ಲ ಕಣಿ ಯಾವಾಗಲೂ ಒಂದೇ ರೀತಿ ಒಗ್ಗರಣೆ ಅವಲಕ್ಕಿ ಮಾಡಿದರೆ ತಿಂಬೋರಿಗೂ ಬೇಜಾರತ್ತು ಹೀಗೆ ಒಂದೊಂದು ಸಲ ಬೇರೆ ಬೇರೆ ರೀತಿಯಲ್ಲಿ ತಿಂಡಿಯನ್ನು ಮಾಡಿ ಕೊಟ್ಟರೆ ತಿಂಬೋರಿಗೂ ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ ನಮಗೂ ಮಾಡಿದ್ದನ್ನೇ ಮಾಡೋದಕ್ಕಿಂತ ಒಂದು ಹೊಸ ನಮ್ನಿ ಮಾಡಿದಂಗೆ ನಮಗೂ ಒಂದು ಖುಷಿ ಇರುತ್ತೆ ಕಣಿ ಇಷ್ಟಪ್ಪ ಆಯಿತು ಒಂದು ಲೋಟ ಅವಲಕ್ಕಿಯಲ್ಲಿ ಒಂದು ಹದಿನಾರು ಕಡುಬವರೆಗೆ ಒಂದೇ ಒಂದು ಲೋಟ ಅವಲಕ್ಕಿ ಒಳಗೆ ಈಗ ಇದನ್ನು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಿಸಿಗಿಟ್ಕೊಂಡು ಕಡೆಗೆ ಈ ರೀತಿ ಮಾಡಿ ಇಟ್ಕೊಂಡು ಕಡುಬನ್ನೆಲ್ಲ ಹಾಕಿ ಒಂದು ಬಾಳೆಲೆಯನ್ನು ಮುಚ್ಚಿ ಬೇಯಿಸ್ಕಂತೆ ಬಾಳೆಲೆ ಮುಚ್ಚಿ ಬೇಯಿಸೋದ್ರಿಂದ ಆ ಹಬೆ ನೀರು ಮೇಲಿಂದ ಕಡುಬಿನ ಮೇಲೆ ಬೀಳೋದಿಲ್ಲ ಲಾಯ್ಕಾಯಿ ಬತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕಡುಬನ್ನು ಬಿಸಿ ಬಿಸಿಯಲ್ಲಿ ತೆಗಿಯೋಕೋದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಒಂಚೂರು ತಣಿಯಕ್ಕೆ ಬಿಟ್ಟು ತಕೊಂಡ್ರೆ ರುಚಿ ರುಚಿಯಾದ ಅವಲಕ್ಕಿಯ ಕಡುಬು ತಯಾರಾಯಿತು ಸಾಂಬಾರು ಒಟ್ಟಿಗೆ ಅಥವಾ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ತುಂಬಾ ಮೆತ್ತಗಾಯಿ ಬಂದಿತ್ತು ಕಾಣಿ ಖಂಡಿತ ಈ ಸಲ ಅಷ್ಟಮಿಗೆ ಮಾಡಿ ಕಾಣಿ ಹೆಂಗೆ ಬಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ